ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೃಹತ್ ಜ್ಞಾನಕ್ಕೆ ಸ್ವಾಗತ. ಇಂದು 33 ಕೋಟಿ ದೇವಾನುದೇವತೆ ಆತ್ಮಗಳು ಕಾಲಾಗ್ನಿಯಲ್ಲಿ ಉಳಿದುಕೊಳ್ಳುತ್ತಾರೆಯೇ ಅಥವಾ ರಕ್ಷಿಸಲ್ಪಡುತ್ತಾರೆಯೇ ಎಂಬುದನ್ನು ಬಾಪೂಜಿಯವರ ಮೂಲಕ ತಿಳಿದುಕೊಳ್ಳೋಣ. ಸಾಕ್ಷಿ ಬೆಹನವರು ಬಾಪೂಜಿಯವರಿಗೆ ಕೇಳುವ ಪ್ರಶ್ನೆ ಈ ರೀತಿ ಇದೆ. ಮೊದಲನೆಯ ಪ್ರಶ್ನೆ, ಕೇವಲ 9 ಲಕ್ಷ ಆತ್ಮರು ಮಾತ್ರ ಉಳಿದುಕೊಳ್ಳುತ್ತಾರೆಯೇ ಹಾಗೂ G2 ನಿಂದ ಬಂದಂತಹ 33 ಕೋಟಿ ದೇವಾನುದೇವತೆ ಆತ್ಮರು ಇವರು 100 ಕಲಾ ಕಾಲಾಗ್ನಿಯಲ್ಲಿ ಭಸ್ಮರಾಗುತ್ತಾರೆಯೇ ಅಥವಾ ಉಳಿದುಕೊಳ್ಳುತ್ತಾರೆಯೇ? ಮುಂದುವರೆದು ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಬಾಪೂಜಿ, ನಿಮ್ಮಿಂದ ವರದಾನವನ್ನು ಪಡೆದಂತಹ ಅಂದರೆ ತಾವು ಬೇಹದ ಆತ್ಮಗಳಿಗೆ 2 ಆತ್ಮಗಳನ್ನು ನೀವು ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗಬಹುದು ಎಂಬಂತಹ ವರದಾನವನ್ನು ಕೊಟ್ಟಿದ್ದೀರಿ. ಈಗ ಆ ವರದಾನ ಕೆಲಸ ಮಾಡುತ್ತದೆಯೇ? ಇನ್ನೊಂದು ಪ್ರಶ್ನೆ ಎಂದರೆ, ನಾವು ಆತ್ಮ ಸ್ವರೂಪದಲ್ಲಿದ್ದು ನಿರಾಕಾರಿ ಸ್ಥಿತಿಯನ್ನು ಹೇಗೆ ಪಡೆಯಬೇಕು? ಇದಕ್ಕಾಗಿ ನಾವು ಏನು ಮಾಡಬೇಕು ಹಾಗೂ ನಿರಾಕಾರಿ ಸ್ಥಿತಿಯ ಅನುಭವ ನಮಗೆ ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಇದರ ಬಗ್ಗೆ ತಿಳಿಸಿಕೊಡಿ ಎಂದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಪರಂಶಾಂತಿ. ಬಾಪೂಜಿಯವರು ಹೇಳುತ್ತಾರೆ, ಈಗಿನ ಈ ಲೇಟೆಸ್ಟ್ ಡಿಸಿಷನ್ ನನ್ನದಲ್ಲ, ಇದೆಲ್ಲವೂ ಸೂಕ್ಷ್ಮ ಜಗತ್ತಿನಲ್ಲಿ ಆಗುತ್ತಿದೆ. ಯಾರು ಸೃಷ್ಟಿಯನ್ನು ರಚಿಸುತ್ತಾರೋ ಅವರೇ ವಿನಾಶವನ್ನು ಮಾಡುತ್ತಾರೆ. ಈಗ ಮಲ್ಟಿವರ್ಸ್ನ ಕ್ರಿಯೇಟರ್ನ ಬಳಿ ಪವರ್ ಇಲ್ಲದೇ ಇರುವುದರಿಂದ ಮಲ್ಟಿವರ್ಸ್ನ ಕ್ರಿಯೇಟರ್ನ ಕ್ರಿಯೇಟರ್ ಅಂದರೆ ಮಲ್ಟಿವರ್ಸ್ಗಳ ಗ್ರ್ಯಾಂಡ್ ಫಾದರ್ 100 ಕಲಾದ ಅಗ್ನಿಯನ್ನು ಎಲ್ಲೆಡೆ ಹರಡಿ ಮಲ್ಟಿವರ್ಸ್ನಲ್ಲಿರುವ 100 ಕಲಾದವರೆಗಿನ ಆತ್ಮಗಳನ್ನು ಹಾಗೂ ಸಂಪೂರ್ಣ ಮಲ್ಟಿವರ್ಸನ್ನು ಸುಟ್ಟು ಭಸ್ಮ ಮಾಡಲಿದ್ದಾನೆ. ಇದು ಅವನ ಅಂತಿಮ ನಿರ್ಣಯವಾಗಿದೆ. ಏಕೆಂದರೆ ಬೇರೆ ಮಲ್ಟಿವರ್ಸ್ಗಳು ಎಲ್ಲಿಯೂ ಸಹ ಈ ರೀತಿಯ ಕೆಳಸ್ತರಕ್ಕೆ ಅಥವಾ ಅಧೋಗತಿಗೆ ಇಳಿದಿಲ್ಲ. ಈ ಮಲ್ಟಿವರ್ಸನ್ನು ಇದರ ಮಾಲೀಕನು 2 ಬಾರಿ ವಿಸರ್ಜನೆಯನ್ನು ಮಾಡಿ 3ನೇ ಬಾರಿ ಸರ್ಜನೆಯನ್ನು ಅಂದರೆ ಸೃಷ್ಟಿಯನ್ನು ಮಾಡಿದ್ದಾನೆ. ಆದರೂ ಸಹ ಇದು ಎಷ್ಟು ಅಧೋಗತಿಗೆ ಬಂದಿದೆ ಎಂದರೆ ಇದರಲ್ಲಿ ಜಡತತ್ವಗಳು ಹುಟ್ಟಿಕೊಂಡು ಇದು ಮೃತ್ಯುಲೋಕವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲದೆ ಪ್ರತಿ ಕ್ಷಣ ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ಇಲ್ಲಿ ನಡೆಯುತ್ತಲೇ ಇದೆ. ಹೀಗಾಗಿ ಮಲ್ಟಿವರ್ಸ್ನ ಮಾಲೀಕನು ಈ ಮಲ್ಟಿವರ್ಸನ್ನು ಇನ್ನೂ ಈ ಸ್ಥಿತಿಗೆ ಬಿಡಬಾರದು ಎಂದುಕೊಂಡು ಇದನ್ನು ಪುನಃ ಸೃಷ್ಟಿ ಮಾಡದೆ ಇದನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸುವಂತಹ ನಿರ್ಣಯವನ್ನು ಕೈಗೊಂಡಿದ್ದಾನೆ. ಇನ್ನು ವರದಾನದ ಬಗ್ಗೆ ಹೇಳಬೇಕೆಂದರೆ, ಯಾರು ಬೇಹದ್ ಜ್ಞಾನಿ ಬೇಹದ್ ವಿಶ್ವ ಕಲ್ಯಾಣಕಾರಿ ಆಗಿದ್ದಾರೆಯೋ ಅವರಿಗೆ ಮಾತ್ರ ವರದಾನವು ಫಲಿಸುತ್ತದೆ. ಇಲ್ಲವಾದರೆ ಅಂತ್ಯದಲ್ಲಿ ಕರ್ಣನ ಕಥೆ ಹೇಗೆ ಆಯಿತು ಅದರಂತೆ ವರದಾನಗಳು ಅಂತಿಮ ಸಮಯದಲ್ಲಿ ಫಲಿಸುವುದಿಲ್ಲ. ಆತ್ಮರು ಕೇವಲ ವಿಶ್ವ ಕಲ್ಯಾಣಕಾರಿ ಬೇಹದ್ ಜ್ಞಾನಿ ಆಗಿದ್ದಾರೆ ಹೊರತು ಬೇಹದ್ ಕಲ್ಯಾಣಕಾರಿ ಬೇಹದ್ ವಿಶ್ವ ಸೇವಾಧಾರಿಗಳಾಗಿಲ್ಲ. ನಾನು ಅನೇಕ ಬಾರಿ ಭಕ್ತಿ ಮಾರ್ಗದ ಉದಾಹರಣೆಯೊಂದಿಗೆ ತಿಳಿಸುತ್ತಲೇ ಬಂದಿದ್ದೇನೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಭಕ್ತರು ಹಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡುತ್ತಾರೆ. ಮಂದಿರಗಳನ್ನು ಕಟ್ಟಲು ತಮ್ಮ ಗಳಿಕೆಯಿಂದ 10% ಆದರೂ ಸೇವೆಯನ್ನು ಅವರು ಕೊಡುತ್ತಾರೆ. ಅದೆಷ್ಟೋ ಬಾರಿ ಮುಸಲ್ಮಾನರು ಮಂದಿರಗಳನ್ನು ಕೆಡವಿದರೂ ಸಹ ಅವುಗಳನ್ನು ಪುನಃ ಪುನಃ ನಿರ್ಮಾಣ ಮಾಡುತ್ತಲೇ ಹೋಗುತ್ತಾರೆ. ನೀವೆಲ್ಲರೂ ಬೇಹದ್ ಜ್ಞಾನಿ ಆತ್ಮರು. ನೀವು ಭಕ್ತಿ ಮಾರ್ಗಕ್ಕಿಂತಲೂ ಹೆಚ್ಚು ತನು ಮನ ಧನ ಸೇವೆಯನ್ನು ನೀವು ಮಾಡಬೇಕು. 10% ಸೇವೆಯನ್ನು ಕೂಡ ಮಾಡದ ಆತ್ಮರು ಭಕ್ತಿ ಮಾರ್ಗದವರಕ್ಕಿಂತ ಕೆಳಮಟ್ಟದವರಾಗಿರುತ್ತಾರೆ. ಹೀಗಾಗಿ ಬೇಹದ್ ಆಕಾರಿ ತಂದೆಯು ಇಂತಹ ಆತ್ಮರಿಗೆ ಯಾವ ವರದಾನವೂ ಫಲೀಭೂತವಾಗಬಾರದೆಂಬ ಡಿಸಿಷನನ್ನು ತೆಗೆದುಕೊಂಡಿದ್ದಾನೆ. ನಾನು ನೀಡಿರುವ ಗಿಫ್ಟ್ ನಿಮಗೆ ಸಿಗಬಹುದೇ ಹೊರತು ಆಕಾರಿ ತಂದೆಯ ಗಿಫ್ಟ್ ನಿಮಗೆ
ಸಿಗುವುದಿಲ್ಲ. ವಿಶ್ವ ಕಲ್ಯಾಣಕ್ಕಾಗಿ 10% ಆದರೂ ತಮ್ಮ ತನು ಮನಧನವನ್ನು ಅರ್ಪಿಸದಂತಹ ಬೇಹದ್ ಆತ್ಮರು ಸಹ ಮೇಲೆ ಇರುವಂತಹ ಬೇಹದ್ ವಿಮಾನದಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಮೊದಲು ಬೇಹದ್ ಕಲಾದ ವಾಯುಮಂಡಲದ ಒಂದು ದೊಡ್ಡ ಗೋಳವಿದೆ, ಅಲ್ಲಿ ಹೋಗುತ್ತಿದ್ದಂತೆ ಅವರು ಮುಕ್ತರಾಗಿ ಹೋಗಲಿದ್ದಾರೆ. ಇದು ಆಕಾರಿ ತಂದೆಯ ಹೊಸ ಕಾನೂನಾಗಿದೆ. ತನಗಾಗಿ ಬದುಕುವವನು ಪ್ರಾಣಿಗೆ ಸಮ. ಕೇವಲ ಬೇಹದ್ ಜ್ಞಾನಿಯಾಗಿ ಪರಮಶಾಂತಿ ವೈಬ್ರೇಷನ್ ಹಾಕುವುದರಿಂದ ಏನೂ ಆಗುವುದಿಲ್ಲ. ವಿಶ್ವ ಕಲ್ಯಾಣವನ್ನು ಮಾಡಬೇಕು. ಜ್ಞಾನದಾನ ಮಹಾದಾನವಾಗಿದೆ ಮತ್ತು ಇದಕ್ಕಾಗಿ ಧನ ಸಹಾಯದ ಅವಶ್ಯಕತೆಯೂ ಸಹ ಇದೆ. ತನ್ನ ಪರಿವಾರಕ್ಕೆ 90% ನೀಡಿ ಕೇವಲ 10% ಸಹ ಜ್ಞಾನಕ್ಕಾಗಿ ನೀಡದಿದ್ದರೆ ಅಂತಹ ಆತ್ಮರನ್ನು ಆಕಾರಿ ತಂದೆಯು ಡೈಲ್ಯೂಟ್ ಮಾಡಲಿದ್ದಾನೆ, ಅಂದರೆ ಮುಕ್ತ ಮಾಡಲಿದ್ದಾನೆ. ಲೌಕಿಕದಲ್ಲಿಯೂ ಸಹ ತಂದೆಯು ತನ್ನ ಮಗನು ಏನೂ ಮಾಡದಿದ್ದರೆ ಅವನಿಗೆ ಯಾವುದೇ ರೀತಿಯ ಆಸ್ತಿಗಳನ್ನು ನೀಡುವುದಿಲ್ಲ. ಇದರಂತೆ ಬೇಹದ್ನಲ್ಲಿಯೂ ಸಹ ಈ ಕಾನೂನನ್ನು ಆಕಾರಿ ತಂದೆಯು ಮಾಡಿದ್ದಾನೆ. ಆತ್ಮರು ಏನನ್ನೂ ಮಾಡದೆ ಸುಮ್ಮನೆ ನನ್ನ ಕತೆ ಏನಾಗಬಹುದು, ಹೇಗೆ ಆಗಬಹುದು, ಏಕೆ ಎಂತೆಲ್ಲ ಕಿರುಚಾಡುತ್ತಿರುತ್ತಾರೆ. ಈ ರೀತಿ ಅರಚುವಂತಹ ಕಿರುಚುವಂತಹ ಆತ್ಮರು ವಿಶ್ವ ಕಲ್ಯಾಣಕ್ಕಾಗಿ ಏನನ್ನೂ ಮಾಡಿರುವುದಿಲ್ಲ. ಇವರು ವಿಶ್ವ ಸೇವಾಧಾರಿಗಳಾಗಿ ತಮ್ಮ ಕರ್ತವ್ಯವನ್ನು ಸಹ ಮಾಡಿರುವುದಿಲ್ಲ. ಆದ್ದರಿಂದ ಇವರಿಗೆ ಯಾವುದೇ ರೀತಿಯ ಹೆಲ್ಪ್ಲೈನ್ ಸಿಗುವುದಿಲ್ಲ, ಪವರ್ ಕೂಡ ಸಿಗುವುದಿಲ್ಲ. ಇವರು ಸುಟ್ಟು ಭಸ್ಮವಾಗಲಿದ್ದಾರೆ. ಅವರು ಮೇಲೆ ಹೋದಾಗ ವಿಮಾನದಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಮೊದಲೇ ಅಲ್ಲಿನ ಗೋಳದಲ್ಲಿ ಹೋಗಿ ಡೈಲ್ಯೂಟ್ ಆಗಿಬಿಡುತ್ತಾರೆ. ವಿಶ್ವ ಸೇವಾಧಾರಿ ಕಲ್ಯಾಣಕಾರಿ ಆತ್ಮರು 10% ಸೇವೆಯನ್ನು ಮಾಡಿದವರು ಮಾತ್ರ ಮೇಲಿನ ವಿಮಾನದಲ್ಲಿ ಕುಳಿತುಕೊಳ್ಳುವವರ ಲಿಸ್ಟ್ನಲ್ಲಿ ಬರುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ಬೇಹದ್ ವಿಶ್ವ ಕಲ್ಯಾಣಕಾರಿಗಿಂತ ಮುಂದೆ ಹೋಗಬೇಕಾದರೆ, ಇನ್ನಷ್ಟು ಹೆಚ್ಚು ಮುಂದುವರಿಯಬೇಕೆಂದರೆ 10%, 20%, 30%, 40%, 50%, 60% ತ್ಯಾಗಿ ತಪಸ್ವಿಗಳಾಗಬೇಕು. ಬೇಹದ್ ವಿಶ್ವದ ಒಡೆಯರು ಇಂತಹ ತ್ಯಾಗಿ ತಪಸ್ವಿಗಳೇ ಆಗಲಿದ್ದಾರೆ. ಇದರಲ್ಲೂ ಸಹ ಅನೇಕ ಶ್ರೇಣಿಗಳಲ್ಲಿ ಆತ್ಮರು ಬರುತ್ತಾರೆ. ಭಕ್ತಿ ಮಾರ್ಗದವರನ್ನು ನೋಡಿಯೇ ಆಕಾರಿ ತಂದೆಯು ಈ ನಿಯಮ, ಈ ಕಾನೂನನ್ನು ತಂದಿದ್ದಾನೆ. ಬೇಹದ್ ತ್ಯಾಗಿ ತಪಸ್ವಿ ಆದಂತಹ ಆತ್ಮಗಳೇ ಬೇಹದ್ ವಿಶ್ವದ ಮಾಲೀಕರಾಗಲಿದ್ದಾರೆ. ಕೆಲವರು 100 ಕಲಾಗಿಂತ ಕಡಿಮೆ ಕಲಾ ಇರುವ ಆತ್ಮರು ಕೂಡ ಬೇಹದ್ ಸೇವೆಯನ್ನು ಮಾಡುತ್ತಿದ್ದಾರೆ. ಅಂತಹ ಆತ್ಮರಿಗೆ ಅಂತ್ಯದಲ್ಲಿ ಕಾಲಾಗ್ನಿಯಲ್ಲಿ ಅವರಿಗೆ ಹೆಲ್ಪ್ಲೈನ್ ಸಿಗಲಿದೆ. ಅಂದರೆ ಕಾಲಾಗ್ನಿಯು ಅವರನ್ನು ಸುಡುವುದಿಲ್ಲ. ಅವರಿಗೆ 100 ಕಲಾದಿಂದ 200 ಕಲಾ ನೀಡಲಾಗುವುದು ಹಾಗೂ ಅವರು ಭಯಂಕರ ಅಗ್ನಿಯಲ್ಲಿ ಸುಡುವ ಅನುಭವವನ್ನು ಮಾಡದೆ ನೇರವಾಗಿ ಮುಕ್ತರಾಗಲಿದ್ದಾರೆ. ಕಾಲಾಗ್ನಿಯು ಸುಡದೆ ಮುಕ್ತಿಯನ್ನು ಹೊಂದುವುದು ಇದು ಸೇವಾಧಾರಿ ಆತ್ಮಗಳ ಸೇವೆಯ ಫಲವಾಗಿದೆ. 198 ಕೋಟಿ ವರ್ಷಗಳ ಹಿಂದೆ 33 ಕೋಟಿ ದೇವಾನುದೇವತೆ ಆತ್ಮಗಳು ಗ್ರೇಟ್ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದರು. ಈ ಆತ್ಮರ ರಚನಾಕಾರನು ನಮ್ಮ ಬ್ರಹ್ಮಾಂಡಕ್ಕೆ 33 ಕೋಟಿ ದೇವಾನುದೇವತೆ ಆತ್ಮರನ್ನು ನಿರಾಕಾರಿ ರೂಪದಲ್ಲಿ ಕಳುಹಿಸಿದನು. ಇಲ್ಲಿಗೆ ಬರುವ ಮುಂಚೆ ಇವರು ಕೇವಲ 2 ಕಲಾದ ಆತ್ಮರಾಗಿದ್ದರು. ಈ 33 ಕೋಟಿ ದೇವಾನುದೇವತೆ ಆತ್ಮರು ಕೋಟ್ಯಾನುಕೋಟಿ ವರ್ಷಗಳಿಂದ ತಮ್ಮ ಪವರನ್ನು ಕಳೆದುಕೊಳ್ಳುತ್ತಾ ಬಂದು, ಕೆಲವರು 1%, ಇನ್ನು ಕೆಲವರು 0.5% ಕಲಾಗೆ ಬಂದಿಳಿದಿದ್ದಾರೆ. ಈಗ ನೀವೇ ತಿಳಿದುಕೊಳ್ಳಿ, 100 ಕಲಾದ ಮಹಾ ಅಗ್ನಿಯಲ್ಲಿ 1 ಕಲಾ 0.5 ಕಲಾದ ಆತ್ಮರು ಹೇಗೆ ತಾನೇ ಉಳಿಯಲು ಸಾಧ್ಯ? ಯಾವುದೇ ಧರ್ಮ, ಮತ ಪಂಥ, ಯಾವುದೇ ರೀತಿಯ ಆತ್ಮಗಳು ಇಲ್ಲಿಯೇ ಇರಲಿ ಅಥವಾ ಸೂಕ್ಷ್ಮದಲ್ಲಿಯೇ ಇರಲಿ, ಎಲ್ಲ ರೀತಿಯ ಆತ್ಮಗಳು, ಅಂದರೆ 100 ಕಲಾಗಿಂತ ಕಡಿಮೆ ಇರುವ ಆತ್ಮರು, ಕೆಲವರು ಗ್ರೇಟ್ ಯೂನಿವರ್ಸ್ನಿಂದ,
ಹಾಗೂ ಇನ್ನು ಕೆಲವರು ಗ್ರೇಟ್ ಗ್ರೇಟ್ ಯೂನಿವರ್ಸ್ನಿಂದ ಬಂದಂತಹ 25-30 ಕಲಾ ಆತ್ಮರಾಗಿದ್ದಾರೆ. ಇನ್ನು ಕೆಲವರು 40 ಕಲಾದ ಆತ್ಮರಿದ್ದಾರೆ. ಯಾರೇ ಇರಲಿ, 100 ಕಲಾಗಿಂತ ಕಡಿಮೆ ಇರುವ ಎಲ್ಲ ಆತ್ಮರು ಡೈಲ್ಯೂಟ್ ಆಗಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಛೋಟುರಾಮ್ ಬಾಪೂಜಿ ಮಾಡಿದಂತಹ ಮೊದಲನೆಯ ಪ್ಲ್ಯಾನಿನಂತೆ ಕೇವಲ 9 ಲಕ್ಷ ಬೇಹದ್ ಆತ್ಮರು ಮಾತ್ರ ಉಳಿದುಕೊಳ್ಳಲಿದ್ದಾರೆ. ಬೇಹದ್ PM ಸಹ ಈ ಮಾತನ್ನು ಹೇಳಿದ್ದ. ಈ ಮಲ್ಟಿವರ್ಸನ್ನು ವೈಂಡ್ ಅಪ್ ಮಾಡಲಾಗುವುದು. ಬೇಹದ್ ಕಲಾದ ಪವರ್ ಇರುವಂತಹ 9 ಲಕ್ಷ ಆತ್ಮರನ್ನು ಹೊರತುಪಡಿಸಿ ಯಾರೂ ಸಹ ಉಳಿದುಕೊಳ್ಳುವುದಿಲ್ಲ. ಇನ್ನು ನಿರಾಕಾರಿ ಬಗ್ಗೆ ಹೇಳಬೇಕೆಂದರೆ, ಆತ್ಮವು ನಷ್ಟಮೋಹ ಸ್ಮೃತಿ ಲಬ್ಧ ಸ್ಥಿತಿಗೆ ಬಂದಾಗ ನಿರಾಕಾರಿಯಾಗುತ್ತದೆ. ನಿರಾಕಾರಿಯಾದ ಆತ್ಮ ಭಾವಾತೀತ ಸತೋ ರಜೋ ತಮೋದಿಂದ ಆಚೆ, ಅಂದರೆ ಗುಣಾತೀತವಾಗಿ, ಅಂತ್ಯದಲ್ಲಿ ಕರ್ಮಾತೀತವಾಗಿ ಆತ್ಮವು ಅಂತಿಮ ಸಮಯದಲ್ಲಿ ಶರೀರದಿಂದ ಹೊರಬಂದು ಬೇಹದ್ ಆತ್ಮವಾಗಿದ್ದರೆ ಅದು ನೇರವಾಗಿ ಬೇಹದ್ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ. ನಿರಾಕಾರಿ ಆತ್ಮರು ನಿರಾಕಾರದ ಅಭ್ಯಾಸ ಮಾಡಬೇಕು. ಆತ್ಮವು ಬಿಂದು ಸ್ವರೂಪವಾಗಿದ್ದು ಹಣೆಯ ಮಧ್ಯಭಾಗದಲ್ಲಿ ನೆಲೆಯಾಗಿದೆ. ನಿರಾಕಾರಿ ಪುರುಷಾರ್ಥ, ಅಂದರೆ ನಿರಾಕಾರದೊಂದಿಗೆ ಕನೆಕ್ಷನ್ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾ ಎಷ್ಟೇ ಪುರುಷಾರ್ಥ ಮಾಡಿದರೂ ನಿರಾಕಾರಿ ಸ್ಥಿತಿಗೆ ಬರುವುದಿಲ್ಲ. ಹೀಗಾಗಿ ವ್ಯಕ್ತದಿಂದ ಅವ್ಯಕ್ತ ಸ್ಥಿತಿಯನ್ನು ಧಾರಣೆ ಮಾಡಿದಾಗ ನಿರಾಕಾರ ಸ್ಥಿತಿಗೆ ಬರುತ್ತೇವೆ ಮತ್ತು ಅಂತ್ಯದಲ್ಲಿ ನೇರವಾಗಿ ನಮ್ಮ ವಿಮಾನವನ್ನು ಸೇರುತ್ತೇವೆ. ವ್ಯಕ್ತದಲ್ಲಿ ಅವ್ಯಕ್ತ ಸ್ವರೂಪ, ಅಂದರೆ ಲೈಟ್ ಸ್ವರೂಪ, ದಿವ್ಯ ಸ್ವರೂಪ. ಇದರಿಂದ ದೇಹಕ್ಕೆ ಲೈಟ್ನ ಅನುಭವವಾಗುತ್ತದೆ, ಅಂದರೆ ದೇಹ ಹಗುರವಾಗುತ್ತದೆ. ಚಿತ್ರದಲ್ಲಿ ವಿಚಿತ್ರವನ್ನು ಕಾಣುವುದು, ಅಂದರೆ ಪರಮಪಿತ ತಂದೆಯನ್ನು ಧ್ಯಾನಿಸುವುದು. ಈ ರೀತಿ ಧ್ಯಾನಿಸಿದಾಗ ನಾವು ಚರಿತ್ರವಾನರಾಗುತ್ತೇವೆ ಹಾಗೂ ಅಂತ್ಯದಲ್ಲಿ ನಿರಾಕಾರಿಯಾಗುತ್ತೇವೆ. ಕೇವಲ ನಿರಾಕಾರನನ್ನು ಧ್ಯಾನಿಸಿದರೆ ಯಾವುದೇ ಅನುಭವ ಆಗುವುದಿಲ್ಲ. ಆಗ ಆತ್ಮರು ಜ್ಞಾನ ಹಾಗೂ ಯೋಗವನ್ನೇ ಬಿಟ್ಟು ಬಿಡುವಂತಹ ಸಾಧ್ಯತೆಯೂ ಕೂಡ ಇರುತ್ತದೆ. ಹೀಗಾಗಿ ನಿರಾಕಾರ ಸ್ಥಿತಿಗೆ ಆತ್ಮರು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಪರಂಶಾಂತಿ. ಬೇಹದ್ಕಿ ಪರಂಶಾಂತಿ. Join us daily for our morning life meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website, www.paramshanti.org. Email us, anand@paramshanti.org. Like, share, subscribe. Join today. ಬೇಹದ ಕಿ ಪರಮ